ಹುಕ್ಕೇರಿ ತಾಲೂಕಿನ ಬೆಳವಿ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆಯ ನೂತನ ಕಟ್ಟಡ ಮತ್ತು ಪ್ರಸಕ್ತ ಸಾಲಿನ ಪತ್ತು ವಿತರಣಾ ಸಮಾರಂಭವನ್ನು ಉದ್ಘಾಟಿಸಿದ ಮಾಜಿ ಸಂಸದ ರಮೇಶ್ ಕತ್ತಿ. ಬೆಳವಿ ಗ್ರಾಮದಲ್ಲಿ ಹಮ್ಮಿಕೊಂಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆಯ ನೂತನ ಕಟ್ಟಡ ಮತ್ತು ಪ್ರಸಕ್ತ ಸಾಲಿನ ಪತ್ತು ವಿತರಣೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ರಾಜ್ಯ ಸರ್ಕಾರ ಸಾಲ ಮನ್ನಾ ಸರಳೀಕರಣ ಮಾಡುವ ಮೂಲಕ ರೈತರಿಗೆ ಲಾಭ ದೊರಕುವಂತೆ ಆಗ್ರಹಿಸಿದರು ಮತ್ತು ಬೆಳವಿಯ ಪಿಕೆಪಿಎಸ್ ಈಗಿನ ಆಡಳಿತ ಮಂಡಳಿ ಪಾರದರ್ಶಕ ಹಾಗೂ ನಿಷ್ಪಕ್ಷಪಾತ ಕಾರ್ಯದಿಂದ ಗ್ರಾಮದ ಸಾಕಷ್ಟು ರೈತರಿಗೆ ಸೌಲಭ್ಯ ನೀಡಿ 36 ಲಕ್ಷ ರೂಪಾಯಿ ಲಾಭ ಗಳಿಸಿದೆ. ಸಂಘದ ಹಿತ ಕಾಪಾಡಲು ರಾಜಕೀಯ ಹಿತ ಚಿಂತನೆ ಅವಶ್ಯಕ ಎಂದು ಅವರು ಹೇಳಿದರು. ಬೆಳವಿ ಗ್ರಾಮದಲ್ಲಿ ಇರ್ತಕ್ಕಂಥ ಬೆಳವಿ ಪ್ರಾಥಮಿಕ ಕೃಷಿ ಪತ್ತಿನ ಸಂಸ್ಥೆಯ ಒಂದು ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ದಿವಸ ಜರುಗ್ತಾ ಇದೆ. ಈ ಸಂದರ್ಭದಲ್ಲಿ ಈ ಸಂಸ್ಥೆಯನ್ನು ಸ್ಥಾಪಿಸಿದಂಥ ಹಿರಿಯರನ್ನು ನಾವು ಸ್ಮರಿಸಿಕೊಳ್ಳೋದು ಮಾಡಿ ಕರ್ತವ್ಯ. ಆ ಹಿರಿಯರ ಜೊತೆಗೆ ಅಲ್ಲಿಂದ ಇಲ್ಲಿವರೆಗೆ ಆಗಿರ್ತಕ್ಕಂಥ ಆಡಳಿತ ಮಂಡಳಿಯವರ ಅಧ್ಯಕ್ಷರ ಉಪಾಧ್ಯಕ್ಷರ ಸನ್ಮಾನಿತರು ಎಲ್ಲರನ್ನು ನಾವು ಸ್ಮರಿಸಿಕೊಳ್ಳುವ ಮುಖಾಂತರ ಈ ಸಂಸ್ಥೆ ಹಲವು ಏಳು ಬೀಳುಗಳನ್ನು ಕಂಡುಕೊಳ್ಳುವ ಮುಖಾಂತರ ಇವತ್ತು ತನ್ನದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಸಂಸ್ಥೆ ಬೆಳೆದು ಬಂದಿದೆ. ಈ ಸಂಸ್ಥೆ ಬಹುಶಃ ಇವತ್ತಿಗೆ 1100 ಸದಸ್ಯರನ್ನು ಹೊಂದಿದ್ದು 5-6 ಕೋಟಿ ರೂಪಾಯಿ ಪತ್ತವನ್ನು ಇವತ್ತಿನ ದಿವಸ ಸಾಂಕೇತಿಕವಾಗಿ ವಿತರಣೆ ಮಾಡ್ತಾ ಇದ್ದೇವೆ. ಸೋಮವಾರದಿಂದ ಸಂಪೂರ್ಣವಾಗಿರ್ತಕ್ಕಂಥ ಸಾಲವನ್ನು ಎಲ್ಲ ಸದಸ್ಯರಿಗೆ ವಿತರಣೆ ಮಾಡುವುದರ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಪ್ರತಿಯೊಬ್ಬ ರೈತರ ಮನೆಗೆ ಮುಟ್ಟಿಸುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸರ್ಕಾರದವರು ಏನು ಸಾಲ ಮನ್ನಾ ಬಡ್ಡಿ ಮನ್ನಾ ಘೋಷಣೆಯನ್ನು ಮಾಡಿದ್ದಾರೆ, ಆ ಸಾಲ ಮನ್ನಾ ಬಡ್ಡಿ ಮನ್ನಾ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ರೈತರು ಬಹಳ ಗೊಂದಲದಲ್ಲಿದ್ದಾರೆ. ದಯಮಾಡಿ ಸರ್ಕಾರಕ್ಕೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ, ಈ 52 ಷರತ್ತುಗಳು ಅಥವಾ ಕಾಗದ ಪತ್ರಗಳು ಅವನ್ನೆಲ್ಲ ಕೂಡಿ ಹಾಕಬೇಕಾದ್ರೆ 2-2.5 ಸಾವಿರ ರೂಪಾಯಿ ಖರ್ಚು ಬರುವಂತ ಒಂದು ಸಂದರ್ಭ. ಬೆಳಗಾವಿ ತಾಲೂಕಾ ಪಂಚಾಯತಿ ಸದಸ್ಯ ಬಾಳಾಸಾಹೇಬ್ ನಾಯಕ್, ಡಿವೈಎಸ್ಪಿ ಡಿಟಿ ಪ್ರಭು, ಸಿಪಿಐ ಸಂದೇಶ್ ಹೊಳ್ಳನ್ನವರ್, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಎಂಎಸ್ ಪಟಗುಂದಿ, ಸಂಗಮ್ ಶುಗರ್ಸ್ ನಿರ್ದೇಶಕ ಬಿಬಿ ಪಾಟೀಲ್, ಎಪಿಎಂಸಿ ಅಧ್ಯಕ್ಷ ಕಲ್ಗೌಡ ಪಾಟೀಲ್, ಮಲ್ಲಪ್ಪ ನಾಯಕ್, ರಾಮಣ್ಣ ತೇರ್ದಾಳ್, ಎಲ್ಜಿ ನಾಯಕ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಥಳೆಪ್ಪ ದಂಡಿ, ಡಿಸಿಸಿ ಬ್ಯಾಂಕ್ ಟಿಸಿಒ ಎಸ್ಬಿ ಸನದಿ ಸೇರಿದಂತೆ ಬೆಳವಿ ಗ್ರಾಮದ ಹಿರಿಯರು ಸಾರ್ವಜನಿಕರು ಉಪಸ್ಥಿತರಿದ್ದರು.